ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕಾ ಪಂಚಾಯತ್ ಚಿಕ್ಕೋಡಿಯವರ ಸಹಯೋಗದಲ್ಲಿ ಉಮರಾನಿ ಗ್ರಾಮ ಪಂಚಾಯತ್ನಲ್ಲಿ ಇಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಆರೋಗ್ಯ ಶಿಬಿರವನ್ನು ನಡೆಸಲಾಗಿದೆ ಗ್ರಾಮೀಣ ಭಾಗದಲ್ಲಿ ಬಡ ಜನರ ರಕ್ಷಣೆಗಾಗಿ ಹಾಗೂ ಹಣಕಾಸಿನ ತೊಂದರೆಯಿಂದಾಗಿ ಪಟ್ಟಣದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳಲು ಆಗದ ಕೆಲವು ಜನರಿಗೆ ಇಂತಹ ಉಚಿತ ಸೇವೆ ಕಲ್ಪಿಸಿ ಗ್ರಾಮೀಣ ಭಾಗದ ಯುವಕ ಯುವಕರಿಗೆ ಮತ್ತು ಮಹಿಳೆಯರಿಗೆ ಹಿರಿಯರಿಗೆ ವೃದ್ಧರಿಗೆ ಹಾಗೂ ಬಡ ಕುಟುಂಬದ ಜನರಿಗೆ ಕಣ್ಣಿನ ತಪಾಸಣೆ ಶುಗರ್ ಬಿಪಿ ಜೊತೆಗೆ ಕೋವಿಡ್ ಲಸಿಕೆ ನೀಡಲಿದ್ದು ಈಟನಾಳ ಮತ್ತು ಉಮರಾನಿ ಗ್ರಾಮದ ಜನರು ಬಂದು ಈ ಉಚಿತ ಸೇವೆಯನ್ನು ಪಡೆದುಕೊಂಡಿದ್ದಾರೆ ಈ ಉಚಿತ ಶಿಬಿರವನ್ನು ಗ್ರಾಮ ಪಂಚಾಯತ್ ವಹಿಸಿಕೊಂಡಿದ್ದು ಶೈಕ್ಷಣಿಕ ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ಕರಗಾಂವ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಸೇರಿದಂತೆ ಉಮರಾನಿ ಉಪಕೇಂದ್ರದ ವೈದ್ಯರು ಸೇರಿ ತಪಾಸಣೆ ನಡೆಸಿ ಉಚಿತ ಸೇವೆಯನ್ನು ನೀಡಿದ್ದಾರೆ ಆರೋಗ್ಯದ ಬಗ್ಗೆ ಕೆಲವು ನುಡಿಮಾತುಗಳನ್ನು ನುಡಿದ ಸಹಾಯಕ ನಿರ್ದೇಶಕರು ಆರೋಗ್ಯವೆಂದರೆ ಬೆಳ್ಳಿ ಬಂಗಾರ ತರಕಾರಿ ಖರೀದಿ ಮಾಡಿದಂತಲ್ಲ ಇದು ನಮ್ಮನ್ನು ನಾವು ಶುದ್ಧಿಗೊಳಿಸುವುದು ಇದು ಹಣ ಕೊಟ್ಟರೆ ಸಿಗುವುದಲ್ಲ ಇದನ್ನು ನಾವು ನಮ್ಮ ಶ್ರಮದಿಂದ ಕಾಪಾಡಿಕೊಳ್ಳಬೇಕು ಕೈಕಾಲು ಮತ್ತು ನಮ್ಮ ಶರೀರವನ್ನು ಸ್ವಚ್ಛತೆ ಇಟ್ಟುಕೊಂಡರೆ ಸಾಲದು ಜೊತೆಗೆ ಆಹಾರ ಪದಾರ್ಥಗಳನ್ನು ಸಹ ಒಳ್ಳೆಯ ಗುಣಮಟ್ಟದ ತರಕಾರಿ ಅವಶ್ಯಕತೆ ಇದೆ ಇಂತಹ ನಾವು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೇವೆಯೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಎಂದು ಹೇಳಿದ್ದಾರೆ ಇದರಿಂದ ಯಾವುದೇ ರೋಗ ಲಭಿಸುವುದಿಲ್ಲ ನಮ್ಮ ಸ್ವಚ್ಛತೆಯ ಬಗ್ಗೆ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛತೆ ಇಟ್ಟುಕೊಂಡು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಕರೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಶಿರಗಾಮೆ ಐ ಇ ಸಿ ಸಂಯೋಜಕ ರಂಜಿತ್ ಕಾಂಬಳೆ ಪಿ ಸಂತಪ್ಪ ಕಟ್ಟಿಮಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಪಾಟೀಲ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಗ್ರಾಮದ ಮುಖಂಡರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ವಿವರ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಿಕ್ಕೋಡಿ सभे अध्यक्षते वहसिरत मुरानी ग्राम ग्रामपंचायत अध्यक्ष श्रीमती भारती गौरव